श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 14 ज्ञान लक्षण वर्णन संपुट 7 तैसे नवे पुण्य करणे मागेल त्याचे समाधान करणे दुख हिरोनी सुखची देणे कल्पवृक्ष चिंकणे या नाव हागिरुवदिल्ल पुण्य गळिसुवदु ಬೇಡಿದವನನ್ನು ಸಮಾಧಾನ ಪಡಿಸುವುದು ದುಃಖ ತೆಗೆದುಕೊಂಡು ಸುಖ ಕೊಡುವುದು ಇದಕ್ಕೆ ಕಲ್ಪವೃಕ್ಷ ಜಯಿಸುವುದೆನ್ನುತ್ತಾರೆ. ಕಲ್ಪವೃಕ್ಷ ಜಯಿಸುವುದೆಂದರೇನು? ಅದೇನೂ ಪುಣ್ಯ ಸಂಗ್ರಹಿಸುವುದಾಗಿರುವುದಿಲ್ಲ. ಆದರೆ ಯಾರಾದರೂ ಏನಾದರೂ ಕೇಳಿದರೆ ಅವರನ್ನು ಸಮಾಧಾನಗೊಳಿಸುವುದಾಗಿರುತ್ತದೆ. ಇನ್ನೊಬ್ಬರ ದುಃಖ ದೂರಗೊಳಿಸಿ ಅವರಿಗೆ ಸುಖ ಕೊಡುವ ಪ್ರಯತ್ನ ಮಾಡುವುದಾಗಿರುತ್ತದೆ. ನಾನಾ ಪರೋಪಕಾರ ಕರಣೆ ಪರೀತೆ ವಾಚೇಸಿ ಬೋಲು ನೇಣೆ ಜಗಿ ಥೋರಪಣ ಮೆರವಣೆ ಲಜ್ಜಿತ ಮನೆ ಮರಣ ಹೋಯ. ಅನೇಕ ಪರೋಪಕಾರ ಮಾಡುವುದು ಆದರೆ ಅದನ್ನು ವ್ಯರ್ಥವಾಗಿ ಮಾತನಾಡುವುದು ಜಗತ್ತಿನಲ್ಲಿ ದೊಡ್ಡಸ್ತಿಕೆ ಮೆರೆಸುವುದು ಲಜ್ಜಿತ ಮನಸ್ಸಿಗೆ ಮರಣವಾದಂತಾಗುವುದು. ಪರೋಪಕಾರ ಮಾಡಿದರೆ ಅದರ ಬಗ್ಗೆ ಮಾತನಾಡಬಾರದು ಅಥವಾ ಸಮಾಜದಲ್ಲಿ ಅದರ ದೊಡ್ಡಸ್ತಿಕೆ ಮೆರೆಸಬಾರದು. ಈ ರೀತಿ ದೊಡ್ಡಸ್ತಿಕೆ ಮೆರೆಸಿದರೆ ಅದರಿಂದ ಅವನಿಗೆ ನಾಚಿಕೆಯಿಂದ ಮರಣದ ದುಃಖವಾಗುತ್ತದೆ. ಐಸೆ ಅದಂಭಾಚೆ ಲಕ್ಷಣ ಶ್ರವಣಿ ನಾಯಕೆ ದಾಂಭಿಕ ಜನ ಜೈಸೆ ಬೀಜ ಪೇರೋನಿ ಝಾಕತಿ ದಾನ ಪೀಕ ಪೂರ್ಣ ಹಾತಾಸಿಯೇತ. ಈ ರೀತಿಯಾದ ಅದಂಭಿಕತ್ವದ ಲಕ್ಷಣವನ್ನು ಕಿವಿಯಿಂದ ಕೇಳುವುದಿಲ್ಲ ದಾಂಭಿಕ ಜನರದನ್ನು. ಯಾವ ರೀತಿ ಬೀಜ ಬಿತ್ತಿ ಮುಚ್ಚುವರದನ್ನು ಅಂದರೆ ಬೆಳೆ ಪೂರ್ಣ ಕೈಗೆ ಬರುವುದು ಅದಾಂಭಿಕನು ಹೇಗೆ ವರ್ತಿಸುವನೆಂಬುದನ್ನು ಈಗ ಹೇಳುವೆನು. ಅವನು ದಾಂಭಿಕ ಜನರ ಮಾತನ್ನು ಕೇಳುವುದಿಲ್ಲ. ಒಕ್ಕಲಿಗನು ಹೊಲದಲ್ಲಿ ಬೀಜ ಬಿತ್ತಿ ಅದನ್ನು ಮಣ್ಣಿನಿಂದ ಮುಚ್ಚಿಬಿಡುವನು. ಈ ಬೀಜಗಳನ್ನು ಮುಚ್ಚದಿದ್ದರೆ ಪಕ್ಷಿಗಳು ತಿನ್ನುತ್ತವೆ. ಅದಾಂಭಿಕನು ಪರೋಪಕಾರ ಮಾಡುತ್ತಾನೆ ಆದರೆ ಬಾಯಿಂದ ಹೇಳುವುದಿಲ್ಲ. ಸತ್ಕರ್ಮಗಳನ್ನು ಮುಚ್ಚಿಡುತ್ತಾನೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.